ನಮಗೆ 60,000 ವೋಟ್ ಬಂದಿಲ್ಲ ಅಂದರೆ ನಮ್ಮ ಕತೆ ಮುಗೀತು ಅಂತ ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಮಂಡ್ಯ ನಮ್ಗೆ ಗೆಲ್ಲಿಲ್ಲ ಅಂದರೆ ನನಗೆ ಉಳಿಗಾಲ ಇಲ್ಲ, ಸಿದ್ದರಾಮಯ್ಯನವರಿಂದ ಉಳಿಗಾಲ ಇಲ್ಲ ಅನ್ನೋ ರೀತಿ ಇಬ್ಬರು ಕೂಡ ಒಬ್ಬರ ಮೇಲೊಬ್ಬರು ಇಂಡೈರೆಕ್ಟಾಗಿ ಟವಲ್ ಹಾಕಿದ್ದಾರೆ. CM ಸೀಟ್ಗೆ ಇಬ್ಬರು ಕೂಡ ಟವಲ್ ಹಾಕಿ, ಒಬ್ಬರು 60,000, ಒಬ್ಬರು ಮಂಡ್ಯ ಸೀಟಿನ ಗೆಲುವು, ಇವಿಬ್ಬರಿಗೂ ಟವಲ್ ಹಾಕ್ಕೊಂಡು ಕೂತಿದ್ದಾರೆ. ಅಂದರೆ ಚುನಾವಣೆಗೆ ಮುಂಚೆನೆ, ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೆ ಕಾಂಗ್ರೆಸ್ಸಿನ ಈ ಗೊಂದಲ, ಕಿತ್ತಾಟ, ಜಗಳ ಬೀದಿಗೆ ಬಂದಿರೋದು ಸರ್ವ ವ್ಯಾಪಿಯಾಗಿ ಕಾಣ್ತಾ ಇದೆ. ಅದರಿಂದ ಕಾಂಗ್ರೆಸ್ಗೆ ಈ ಸರಿ ಜನ ಬಾಯ್ ಬಾಯ್ ಕಾಂಗ್ರೆಸ್ ಅಂತ ಹೇಳೋ ಅಂತ ಸ್ಥಿತಿ ಬರುತ್ತೆ. ಹಂಡ್ರೆಡ್ ಪರ್ಸೆಂಟ್ ಚಾಮರಾಜನಗರ ಮತ್ತು ಮೈಸೂರು ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಕೂಡ ಕಳೆದ ಬಾರಿನೂ ಕೂಡ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿಲ್ಲ, ಈ ಬಾರಿನೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಬೆಂಬಲ ಸಿಗಲ್ಲ. ಮತ್ತೆ 28-28 ಸ್ಥಾನ ಗೆಲ್ತೀರಿ, ಆ ಭಯದಿಂದ ಆ ಭಯ ಶುರುವಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ. ಎಲ್ಲ ಕಡೆ ಅವರು ನೀವು ನಮ್ಗೆ ಓಟ್ ಹಾಕಿಲ್ಲ ಅಂದರೆ ಗ್ಯಾರಂಟಿ ಇಲ್ಲ ಅಂತ ಬೆದರಿಕೆ ಹಾಕುವಂಥದ್ದು, ಇನ್ನೊಂದು ಕಡೆ ನೀವು ಮತ 60,000 ಕೊಟ್ಟಿಲ್ಲ ಅಂದರೆ ನನ್ನ ಕತಿ ಗೋವಿಂದ ಅಂತ ಇನ್ನೊಂದು ಕಡೆ, ಈ ಥರ ಎಲ್ಲರೂ ಅಂದರೆ ಅವ್ರಿಗೆ ಅನಿಸ್ಬಿಟ್ಟಿದೆ ನಾವು ಗೆಲ್ಲಲ್ಲ, ನಾವು ಸೋಲ್ತೀರಿ, ಕಾಂಗ್ರೆಸ್ ಸೋಲ್ತೈತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕನಸು ಬಿದ್ದುಬಿಟ್ಟಿದೆ. ಆಗಲೇ ಬೆಳಗಿನ ಜಾವದ ಕನಸು ಬಿದ್ದುಬಿಟ್ಟಿದೆ, ಆ ಕನಸು ಬಿದ್ದಿರೋದಕ್ಕೋಸ್ಕರ ಅದನ್ನೇ ಕನವರಿಸ್ತಾ ಇದ್ದಾರೆ ದಯವಿಟ್ಟು ಕಾಪಾಡಿ ಕಾಪಾಡಿ ಅಂತ. ಆದರೆ ಜನ ಯಾರೂ ಕೂಡ ಇವ್ರನ್ನ ಕಾಪಾಡೋ ಸ್ಥಿತಿಯಲ್ಲಿಲ್ಲ. ಕಳೆದ 10 ತಿಂಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ, ಬರಗಾಲದ ಹಣ ಬಿಡುಗಡೆ ಮಾಡಿಲ್ಲ, ಯಾವುದೇ ಕಾಮಗಾರಿಗಳು ಕೂಡ ಎಲ್ಲೂ ಪ್ರಾರಂಭನೇ ಆಗಿಲ್ಲ, ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ, ಯಾವುದೇ ರೈತ ನೆಮ್ಮದಿ ಇಲ್ಲ, ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ರೈತರು. ಇದೆಲ್ಲ ಈ ಸರ್ಕಾರಕ್ಕೆ ಶಾಪ, ಈ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಈ ಶಾಪದಿಂದ ಈ ಸರ್ಕಾರ ನನಗನ್ಸ್ತತೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅಮಿತ್ ಶಾ ಅವರಿಗೆ ಏನು ನೈತಿಕತೆ ಇದೆ ಅಂತ ಕೇಳಕ್ಕೆ ಮುಂಚೆ ಸಿದ್ದರಾಮಯ್ಯನವರಿಗೆ ನಿಮಗೆ ನೈತಿಕತೆ ಏನಿದೆ? ಬರಗಾಲದ ಹಣವನ್ನು ಬಿಡುಗಡೆ ಮಾಡೋವಂಥ ಯೋಗ್ಯತೆ ಇಲ್ಲ. ಸರ್ಕಾರ ಕರ್ನಾಟಕದಲ್ಲಿ ನಡೆಸ್ತಾ ಇರೋರು ನೀವು, ನೀವು ಹಣ ಬಿಡುಗಡೆ ಮಾಡಬೇಕಾಯಿತು. ಮೊದಲು ನಮ್ಮ ಸರ್ಕಾರ ಇದ್ದಾಗ ಫ್ಲಡ್ ಬಂದಾಗ ನಾವು ಮೊದಲು ಹಣ ಬಿಡುಗಡೆ ಮಾಡಿದ್ದೀರಿ, ಕೇಂದ್ರ ಸರ್ಕಾರ ನಾವು ಕೇಳಿಲ್ಲ. ನಿಮಗೆ ಮಾನ ಮರ್ಯಾದೆ ಇಲ್ಲ, ನಿಮಗೆ ಕೇಳೋ ಅಂಥ ನೈತಿಕತೆ ಇಲ್ಲ. ನೀವು ಬಂದಮೇಲೆ ಇಡೀ ರಾಜ್ಯದಲ್ಲಿ ಬರಗಾಲ ಬಂದಿದೆ, ನೀವು ಬಂದಮೇಲೆ ಎಲ್ಲ ಕಡೆ ಪವರ್ ಕಟ್, ಕರೆಂಟ್ ಇಲ್ಲ, ಎಲ್ಲ ಕಡೆ ನೀರಿಲ್ಲ, ಎಲ್ಲ ಕಡೆ ಬರಗಾಲ ಬರಗಾಲ. ನೀವು ಬಂದಮೇಲೆ, ನೀವು ಕಾಲಿಟ್ಟ ಮೇಲೆ ಈ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಬರಗಾಲ, ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ಎಲ್ಲ ನೀವು ಬಂದಮೇಲೇ ಆಗಿರೋದು. ಅದರಿಂದ ನೀವು ಯಾವ ನೈತಿಕ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತೀರಾ? ಅಮಿತ್ ಶಾ ಅವರು ಬಂದು ಓಟ್ ಕೇಳೋಕ್ಕೆ ಅಧಿಕಾರ ಇದೆ, ದೇಶವನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಇರ್ಬೋದು, ಮೋದಿಯವರು ಇರ್ಬೋದು, ಇಡೀ ಪ್ರಪಂಚ ಮೆಚ್ಚೋ ರೀತಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಎತ್ತರಕ್ಕೆ ತಂದಿದ್ದಾರೆ. ಭಾರತವನ್ನು ವಿಶ್ವದ 5 ರಾಷ್ಟ್ರಗಳ ಮಟ್ಟದಲ್ಲಿ ತಗೊಂಡೋಗಿ ನಿಲ್ಲಿಸಿದ್ದಾರೆ. ನೀವೇನು ಮಾಡಿದ್ದೀರಾ? ಕರ್ನಾಟಕ ಇವತ್ತು ಮುಂಚೂಣಿಯಲ್ಲಿ, ದೇಶದಲ್ಲಿ ಮುಂಚೂಣಿಯಲ್ಲಿತ್ತು ಕರ್ನಾಟಕ. ಮಹಾರಾಷ್ಟ್ರ, ತಮಿಳುನಾಡು ಇದೆಲ್ಲದಕ್ಕಿಂತ ಮುಂಚೂಣಿಯಲ್ಲಿತ್ತು ಕರ್ನಾಟಕ. ಈಗ ನಾವು ಹಿಂದೆ ಬಂದಿದ್ದೀರಿ, ನಾವು ಕೆಳಕ್ಕೆ ಸರಿತಾ ಇದ್ದೀರಿ, ರ್ಯಾಂಕಲ್ಲಿ ಕೆಳಕ್ಕೆ, ಭಾಳ ಕೆಳಕ್ಕೆ ಹೋಗ್ತಾ ಇದ್ದೀರಿ ನಾವು. ಅದನ್ನು ಫಸ್ಟ್ ನೋಡ್ಗಳಿ ನೀವು. ಆಳು ಮಾಡಿದವರು, ಕರ್ನಾಟಕದವನ್ನು ಆಳು ಮಾಡಿದವರು ಈ ಸಿದ್ದರಾಮಯ್ಯನವರ ಸರ್ಕಾರ. ಅದಕ್ಕೆ ನಿಮಗೆ ನಾಚಿಕೆ ಆಗಬೇಕು, ಮೋದಿಯವ್ರಿಗೆಲ್ಲ, ಅಮಿತ್ ಶಾ ಅವ್ರಿಗೆಲ್ಲ ನಿಮಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.